ಇಪ್ಪತ್ತು ಸೀಟ್ಗಳನ್ನ ನಾವು ಗೆಲ್ಲಬೇಕು ಮತ್ತು ಗೆಲ್ತೀವಿ ಅನ್ನೋ ಸಂಪೂರ್ಣ ಅಂತ ವಿಶ್ವಾಸ ಇದೆ. ಸರ್ಕಾರ ಪ್ರಥಮ ಹಂತದ ದಕ್ಷಿಣ ಭಾಗದಲ್ಲಿ ಇವತ್ತಿನಿಂದ ನಾಮಪತ್ರ ಪ್ರಾರಂಭ ಆಗ್ತದೆ. ನಮ್ಮದು ಎರಡನೇ ಹಂತದಲ್ಲಿದೆ. ಒಟ್ಟಾರೆ ವಾತಾವರಣ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ವಿಶೇಷವಾಗಿ ನಮ್ಮ ಗ್ಯಾರಂಟೀಸ್ ಏನಿದ್ದಾವೆ ಮತ್ತು ಈಗ ಬಿಜೆಪಿಯ ಒಂದು ಮುಖವಾಡ ಕೂಡ ಬಯಲಾಗಿದೆ. ಯಾಕಂದರೆ ಏನು ಇವರು ನಾ ಕಾವುಂಗ ನಾ ಕಾಣೆ ದುಂಗ ಅಂತ ಹೇಳ್ತಾ ಇದ್ರು. ಪ್ರಧಾನಮಂತ್ರಿಗಳು ಭಾಳ ಒಂದು ಪ್ರಾಮಾಣಿಕವಾದಂಥ ನಾನು ವ್ಯಕ್ತಿ, ನಾವು ನಮ್ಮ ಭಾಳ ಸ್ವಚ್ಛವಾದಂಥ ಪಕ್ಷ ಅಂತೆಲ್ಲವನ್ನು ಕೂಡ ಹೇಳ್ತಾ ಇದ್ರು. ಈಗ ಅದು ಈ ಎಲೆಕ್ಟ್ರಿಕಲ್ ಬಾಂಡ್ಸ್ನಲ್ಲಿ ಇದೆಲ್ಲವೂ ಕೂಡ ಬಯಲಾಗಿದೆ ಈಗ. ಆಮೇಲೆ ಇಲ್ಲಿ ರಾಜ್ಯದಲ್ಲಿ ವಿಶೇಷವಾಗಿ ನಾವು ಸುಮಾರು 4 ಕೋಟಿ ಜಾಸ್ತಿ ಜನರಿಗೆ, 7 ಕೋಟಿ ಜನರಲ್ಲಿ 4.5 ಕೋಟಿ ಜನರಿಗೆ ನಮ್ಮ ಒಂದಿಲ್ಲದ ಒಂದು ಯೋಜನೆ ಇದೆ. ಅದು ಶಕ್ತಿ ಇರ್ಬೋದು, ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅಥವಾ ಅನ್ನಭಾಗ್ಯ ಇರ್ಬೋದು. ಇದರಲ್ಲಿ ಸುಮಾರು 4.5 ಕೋಟಿ ಜನರಿಗೆ ನಮ್ಮಿಂದ ಈ ಯೋಜನೆಗಳಿಂದ ಉಪಯೋಗ ಆಗಿದೆ. ಅವರೆಲ್ಲರೂ ನಮ್ಮನ್ನು ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ಇದೆ. ಸರ್, ದಿಲ್ಲಿ ಸಿಎಂ ಕೇಜ್ರಿವಾಲ್ ಬಂಧನದ ಇವತ್ತು ವಿಚಾರಣೆ ಕೂಡ ನಡೀತಾ ಇದೆ ಸರ್. ಅದು ಕಾನೂನು ತಂದ ಕ್ರಮ ಕೈಗೊಳ್ತೀನಿ, ಅದರಲ್ಲಿ ನಾನು ಹೇಳಕ್ಕೆ. ಹಾಂ ಸರ್. ಸರ್, ಈಗ ಶಿವರಾಜ್ ತಂಗಡಿ ಅವರು ಮೋದಿ ಅನ್ನುವಂಥ ಕಾರ್ಯಕರ್ತರ ಕಪಾಳ ಹಿಡಿಬೇಕು ಅನ್ನೋಂಥದ್ದು ಸ್ಟೇಟ್ಮೆಂಟ್ ಕೊಟ್ಟಿದೆ ಸರ್. ಅದು ಒಂದು ಅರ್ಥದಲ್ಲಿ ಜವಾರಿ ಭಾಷೆಯಲ್ಲಿ ಹೇಳಿದ್ದಾರೆ, ಏನೋ ಅಂತ ಹೇಳುವಾಗ ಹೇಳಿದಾರೆ. ಅದು ಭಾಳಷ್ಟು ಗೊಂದಲ ಆಗ್ತಿರುತ್ತೆ ಅಂತ. ಸರ್, ಈಗ ಲೋಕಸಭಾ ಚುನಾವಣೆ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು ಅನ್ನೋದು ಕೂಡ ಕೂಗು ಕೇಳಿ ಬರ್ತಾ ಇದೆ ಸರ್. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಇಲ್ಲಿ ಮುಖ್ಯಮಂತ್ರಿ ಕುರ್ಚಿ ಒಂದೇದು ಖಾಲಿ ಇಲ್ಲ. ಎರಡನೇದಾಗಿ ದಿವಸ ಯಾರು ಮುಖ್ಯಮಂತ್ರಿ ಆಗಬೇಕು, ಏನು ಯಾವಾಗ ಆಗಬೇಕು, ಇದೆಲ್ಲವೂ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾವಾಗಲಿ, ಸಿದ್ದರಾಮಯ್ಯನವರಾಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಯಾರು ಅದನ್ನು ತೀರ್ಮಾನ ಮಾಡಲ್ಲ. ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಯಾರನ್ನ ಮಾಡಬೇಕು, ಯಾವಾಗ ಮಾಡಬೇಕು, ಏನೆಲ್ಲ ತೀರ್ಮಾನ ಪಕ್ಷದ ಆಗ್ತದೆ. ಈಗ ಪಕ್ಷದ ವೇದಿಕೆ ಬಿಟ್ಟು ಹೊರಗಡೆ ಮಾತಾಡಿದರೆ ಅದು ಸರಿಯಾಗಿದ್ದಾರ, ನಾವು ಮಾತನಾಡಕ್ಕೆ ಹೋಗೋದು. ಸರ್, ಈ ಬಿಜೆಪಿ ಟಿಕೆಟ್ ಲೋಕಸಭಾ ಚುನಾವಣೆ ಹಂಚಿಕೆ ಸಾಕಷ್ಟು ಅಸಮಾಧಾನ, ಇದು ಕಾಂಗ್ರೆಸ್ಗೆ ಏನಾದರೂ ಹೆಲ್ಪ್ ಆಗ್ಬೋದು? ಅದೇ ಕೂಡ ನಾವು 20 ಟಾರ್ಗೆಟ್ ಇದ್ದೇವಲ್ಲ, ಇವರು ಅಸಮಾಧಾನ ಸರಿಯಾಗಿ ಇರೋದಾದ್ರೆ 20ಕ್ಕಿಂತ ಜಾಸ್ತಿ ನಾವು 2-3 ಸೀಟ್ ಜಾಸ್ತಿ ಗೆಲ್ಲಬಹುದು. ಸರ್, ಇನ್ನೊಂದು ಮೌದಾಪುರ ಕೆರೆಗೆ ಕೆಲವರು ಮೋಟಾರ್ ಅಳವಡಿಸಿ ನೀರು ತಗೋತಾ ಇದ್ದಾರೆ ರೈತರು, ಈ ಕುಡಿಯುವ ಸಂಬಂಧ ಬಿಟ್ಟಿದೆ. ಮೌದಾಪುರ ಕೆರೆ, ಅದು ಮೌದಾಪುರ ಕೆರೆ ವೃತ್ತ ನೀರಾವರಿ ಕೆರೆ, ಕೃಷಿ ಕೆರೆ ಕೆನಾಲ್ ಎಲ್ಲ ಇದೆ. ಸಂಕಷ್ಟ ಬಂದಾಗ ಇವತ್ತು ದಿವಸ ಜನ ಅಲ್ಲಿ ಉಳ್ಳಾಗಡ್ಡಿ ಬೆಳೆದು ಉಳ್ಳಾಗಡ್ಡಿ ಬೆಳೆದು ಮೋಟಾರ್ ಹಚ್ಚಿಕೊಂಡಿದ್ದಾರೆ. ಅದನ್ನು ಮೌದಾಪುರ ಕೆರೆ ಬರೀ ಕುಡಿಯಕ್ಕೆ ನೀರು ಇಟ್ಕೊಂಡ್ರೆ ಅದನ್ನು ಕೂಡ 100 ವರ್ಷ ಆದರೂ ಒಂದ್ಸಲ ತುಂಬಿದ್ರು, 100 ವರ್ಷ ಆದರೂ ಕೂಡ ಅದು ನೀರು ಖಾಲಿ ಆಗಲ್ಲ. ಏನೋ ರೈತರು ಉಳ್ಳಾಗಡ್ಡಿ ಬೆಳೆಗಳನ್ನ ಬೆಳೆಗಳು ಬೆಳೆದಿದ್ದಾರೆ ಮತ್ತು ಅದು ನೀರಾವರಿ ಕೆರೆನೂ ಕೂಡ ನಾನು ನೋಡಿದ್ದೀನಲ್ಲ ನಿಮ್ಮೆಲ್ಲ ಮಾಧ್ಯಮದಾಗ. ಅದು ಸ್ಥಳೀಯವಾಗಿ ರಾಜಕಾರಣ ಅದ, ಅದು ಮುಳುಗಡೆ ಆದ್ರೆ ಇಲ್ಲಿ ಅದಾರ ಪಾಪ, ಮುಳುಗಡೆ ಆದ್ರೆ ನಮ್ಮ ಜಮೀನು ಹೋಗ್ತದೆ ಅಂತ ಅವರು ಅದನ್ನು ಮಾಡ್ತಾ ಇದ್ದಾರೆ. ನೀರು ಜಾಸ್ತಿ ತುಂಬಿದ್ರೆ ಅದು ಅದು ಮುಳುಗಡೆ, ಅವ್ರಿಗೂ ಪರಿಹಾರ ಸಿಗ್ಬೇಕು. ನಾವು ಆಲೋಚಿಸಿದ ಪ್ರಯತ್ನ ಮಾಡ್ತಾ ಇದೀವಿ ಆ ಪರಿಹಾರ ಕೊಡಿಸುವಂಥದ್ದು. ಅದಿಷ್ಟೇ ಮಂದಾಪುರ ಕೆರೆ ಪರಿಣಾಮ ಕುಡಿಯಕ್ಕೆ ನೀರು ಇಟ್ಕೊಂಡ್ರೆ ಅಂತ ದೊಡ್ಡ ಕೆರೆ ಸಮುದ್ರ ರಾಜ್ಯದಲ್ಲಿ ಮೂರನೇ ದೊಡ್ಡ ಕೆರೆ ಅದು. ಬರೀ ಕುಡಿಯಕ್ಕೆ ನಾವು ಅದನ್ನು ಉಪಯೋಗಿಸಿದ್ರೆ ಪ್ರಯೋಜನ ಏನಾಗ್ತದೆ? 100 ವರ್ಷ ಆದರೂ ಒಂದ್ಸಲ ತುಂಬಿದ್ರೆ 100 ವರ್ಷನೂ ಕೂಡ ಅದು ಕೆರೆ ಖಾಲಿ ಆಗ್ತದೆ ಕುಡಿಯಕ್ಕೆ. ಹಾಗೆ ರೈತರು ಬದುಕಲಿ ಬಿಡಿ, ತಪ್ಪೇನಿದೆ ಒಂದು ದಿವಸ ಇಷ್ಟು ಸ್ವಲ್ಪ ಕಾನೂನಾತ್ಮಕವಾಗಿ ಅವರೆಲ್ಲ ಪರವಾನಗಿ ತೊಗೊಂಡು ಎಲ್ಲ ಮಾಡ್ಕೊಂಡು ಮಾಡ್ಬೇಕಲ್ಲ, ಮೋಟ್ರು ಕರೆಂಟು ಪರವಾನಗಿ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಅನ್ನೋದು ಇದೆ. ಸೂಕ್ತ ನಿರ್ದೇಶನ ಕೊಡ್ತೀವಿ. ಮೊನ್ನೆ ನನಗೂ ಕೂಡ ಫೋನ್ ಮಾಡಿದ್ವಿ, ಉಳ್ಳಾಗಡ್ಡಿ ನಮ್ದು ಅದು ಹಾಳಾಗ್ತದೆ, ಒಂದು ಭಾಗ ನೋಡಿ ಇನ್ನೊಂದು ಭಾಗ ನೋಡಿಲ್ಲ, ಅವರ ಹೆಣ್ಮಕ್ಳದೆಲ್ಲ ಬಂದು ಅಲ್ಲಿ ಊರಾಗ ಇದು ಮಾಡಿದ್ರು, ಉಳ್ಳಾಗಡ್ಡಿ ಹಾಳಾಗ್ತದೆ ಅವ್ರಿಗೆ. ಅವಾಗ ಏನಂತೂ ಎಂ ಪಿ ಪಾಟ್ರ ಉಳ್ಳಾಗಡ್ಡಿ ಹಾಳಾದ್ರೆ ನೆಕ್ಸ್ಟ್ಲ್ಲ ಕೋಟ್ಯಾಂತರ ರೂಪಾಯಿ ಉಳ್ಳಾಗಡ್ಡಿ ಹಾನಿ ಆಯ್ತು, ಎಂ ಪಿ ಪಾಟ್ರ ಏನೂ ಮಾಡಿಲ್ಲ ಅಂತ ನಮ್ಮೇ ಬರ್ತಿತ್ತು. ಆದರೆ ಅವರು ಕೂಡ ಅರ್ಥ ಮಾಡ್ಕೊಬೇಕು, ಕಾನೂನಾತ್ಮಕವಾಗಿ ಎಲ್ಲರೂ ಪರ್ಮಿಷನ್ ಕೆ ಇ ಬಿ ಪರ್ಮಿಷನ್ಸು, ಆಮೇಲೆ ಅಲ್ಲಿ ಕೆರೆಗೆ ಎಂ ಐ ಪರ್ಮಿಷನ್ಸು ಅದನ್ನು ತಗೊಂಡು ನೀವು ತಗೋಬೇಕು. ಜಗದೀಶ್ ಶೆಟ್ಟರ್ ಅವ್ರ ಬಗ್ಗೆ ಅಲ್ಲಿ ಬೆಳಗಾವಿ ಲೋಕಸಭಾ ಜನರು ತೀರ್ಮಾನ ಮಾಡ್ತಾರೆ. ಸರಿ, ಅವ್ರು ಮಾಡಿದ ಸರಿ ಅದು ತಪ್ಪಿದೆ ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ಸರ್, ಕಾಂಗ್ರೆಸ್ ಪಕ್ಷ ತಮಿಳುನಾಡಿನ ಹಿತಾಸಕ್ತಿ ಕಾಪಾಡಲು ಪ್ರಯತ್ನ ಮಾಡಿದೆ ಅಂತ ಬೊಮ್ಮಾಯಿ ಮೇಕೆದಾಟು ಮೇಕೆದಾಟದಲ್ಲಿ ನಾನೇ ಇದ್ದವನು. ಪ್ರಥಮ ಮೇಕೆದಾಟು ಪ್ರಾರಂಭ ಆದಾಗ ಇವತ್ತು ದಿವಸ ಯಾಕೆ ಆಯ್ತು ಕಾರಣ, ನಮ್ಮ ಕಾವೇರಿ ತೀರ್ಪು ಸಂದರ್ಭದಲ್ಲಿ ನಾನು ನೀರಾವರಿ ಮಂತ್ರಿ ಇದ್ದೆ. ಅವಾಗ ನಾರಿಮನ್ ಅವರ ಒಂದು ಪ್ರಯತ್ನದಿಂದ ಬಹಳ ಪ್ರಯತ್ನ ಮಾಡಿ ಅವ್ರಿಗೇನು 192 ಟಿ ಎಂ ಸಿ ನಾವು ಬಿಲ್ಗುಂಡು ಮಾಪನದಲ್ಲಿ ಬೀಜಿಂಗ್ ಸ್ಟೇಷನ್ನಲ್ಲಿ ನೀರು ಬಿಡಬೇಕಾಗಿತ್ತು, ಅದನ್ನು ರೆಡ್ಯೂಸ್ ಮಾಡಿ 127.25 ಮಾಡಿ, ಅಂದರೆ 14.5 ಟಿ ಎಂ ಸಿ ನಮಗೆ ಜಾಸ್ತಿ ಆಯಿತು, ಅವರಿಗೆ ಕಡಿಮೆ ಆಯಿತು. ಮತ್ತು ಬೆಂಗಳೂರಿಗೆ ಸುಮಾರು 4.75 ಟಿ ಎಂ ಸಿ ನೀರು ಕೊಟ್ಟರು.
ಅಂದ್ರೆ ಅದನ್ನ ಕನ್ಸಂಪ್ಟಿಗೆ ಯೂಸ್ ಮಾಡಿದ್ರೆ ಸುಮಾರು 30 ಟಿಎಂಸಿ ಆಗ್ತದೆ. 3 ಟಿಎಂಸಿ ಒಂದು 14-15 ಟಿಎಂಸಿ 30-40 ಟಿಎಂಸಿಗಿಂತ ಹೆಚ್ಚಿಗೆ ನಮ್ಮ ರಾಜ್ಯಕ್ಕೆ ತುಂಬ ಸುಲಭ. ಅದರಿಂದ ಮೇಕೆದಾಟು ಆಯ್ತು, ಮೇಕೆದಾಟು ನಾವು ಮಾಡಲಿಕ್ಕೆ ಬಲ ಬಂತು. ನಾನೇ ಅದನ್ನ ಮೇಕೆದಾಟುಗೆ ನಮ್ಮ ರೀಜನಲ್ ಸೆಂಟರ್ಗೆ DPR ಮಾಡಿ ಪರವಾನಗಿ ಕೆಳಗೆ ಕಳಿಸಿದ್ದೆ. ಹೀಗಾಗಿ ತಮಿಳ್ನಾಡು ಫೈದೆ ಆಗುತ್ತೋ, ಬೊಮ್ಮಾಯಿ ಅವರ ಕರ್ನಾಟಕಕ್ಕೆ ಫೈದೆ ಆಗ್ತದೋ, ಬೊಮ್ಮಾಯಿ ಅವರಿಗೆಲ್ಲ ಗೊತ್ತಿದೆ ರಾಜಕಾರಣ. ನನಗೆಷ್ಟು ಗೊತ್ತಿದೆ ಅದಕ್ಕಿಂತ ಜಾಸ್ತಿ ಅವ್ರಿಗೂ ಗೊತ್ತಿದೆ. ನನ್ನ ಸುಮ್ಮನೆ ರಾಜಕೀಯ ಮಾಡಕ್ಕೆ ಹೋಗೋದು. ಮೇಕೆದಾಟು ಆಗೋದ್ರಿಂದ ನಮಗೇನು ಕಾವೇರಿ ತೀರ್ಥದಲ್ಲಿ ಏನು 14 ಟಿಎಂಸಿ ಒಂದು ಮತ್ತು ಬೆಂಗಳೂರು ಕುಡಿನೀರಿಗೆ ಏನು ಕೊಡಲ್ಲ, ಅದರ ಜೊತೆಗೆ ಇನ್ನೂ ಒಂದು ಹೆಜ್ಜೆ ಮುಂದುವರೆದ್ರೆ ಏನು ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗುತ್ತಲ್ಲ ಆ ನೀರು ಕುಡಿಸಿದ್ರೆ 65 TMC ಅಷ್ಟು 68 TMC ಡ್ಯಾಮು ಮಾಡಲಿಕ್ಕೆ ನಾವು ಸಾಧ್ಯ ಇದೆ. ಅದನ್ನು ನಾವು ಪ್ರಸ್ತಾವನೆ ಮಾಡಿದ್ದೀವಿ. ಹೀಗಾಗಿ ಬೊಮ್ಮಾಯಿಯವರ ಇದ್ರಾಗ ರಾಜಕೀಯ ಬೆಳೆಸಕ್ಕೆ ಹೋಗಬೇಡಿ. ಸರ್, ಬಿಜಾಪುರ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿನ ಕಾರ್ಯತಂತ್ರ ಏನಿಲ್ಲ ಸರ್? ಈ ಸರಿ ಕಳೆದ 100 ಗೆಲ್ತೀವಿ ನಾವು. ಏನೋ ಸಂಶಯ ಇದೆ ನಿಮ್ಗೆ ಗೊತ್ತಾಗಿದೆ, ಈಗ ವಾತಾವರಣ ನೋಡಿದ್ದೀರಿ ಸತ್ಯ ಅದಲ್ಲೋ. ಈಗ ನೋಡಿ, ಈಗ 100 ನಾವು ವಿಜಯಪುರ ಲೋಕಸಭೆ ನಾನು ಗೆಲ್ತೀವಿ. ಎಲ್ಲ ಶಾಸಕರು, ಸೋತ ಅಭ್ಯರ್ಥಿಗಳು, ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಕೆಲಸ ಮಾಡ್ತಾರೆ. ಮತ್ತು ಎಲ್ಲ ಮಹಿಳೆಯರೆಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ಸ್ನಲ್ಲಿ ಮ್ಯಾರಂಟ್ ಮಹಿಳೆಯರು ಎಲ್ಲ ಏನು ಹಿಡಿದು ತಗೊಂಡಿದ್ದಾರೆ ಅವರೆಲ್ಲವೂ ನಮಗೆ ಆಶೀರ್ವಾದ ಮಾಡ್ತಾರೆ. 100-100 ರಾಜು ಆಲ್ಗೂರು ಅವರು 100,000 ಜಾತಿ ಅಂತ ಬಂದು ಗೆಲ್ತಾರೆ. ಇದು ಎಡಬಲ, ಇದಕ್ಕೆ ಎಡಬಲ ಸಂಘರ್ಷ ನಾವು ಹೇಳಕ್ಕ ಎಡಬಲ ಬಲಬಲ ಅಂತ ಹೇಳಂಗಿಲ್ಲ. ನಾವು ಅಲ್ಲಿ ಇದು ಮಾಡಕ್ಕೆ ಹೋಗಿ ವಿಭಾಗ ಮಾಡಕ್ಕೆ ರಾಜು ಆಲ್ಗೂರು ಅವರು ಸಂಸದರು ಆಗ್ತಾರೆ. 100,000 ಜಾಸ್ತಿ ಅಂತರದಿಂದ ಅವ್ರು ಗೆಲ್ತಾರೆ. ಅದಕ್ಕೆ ನಾನು ಎಲ್ಲ ಶಾಸಕರು, ಎಲ್ಲ ಪಕ್ಷದ ಸೋತ ಅಭ್ಯರ್ಥಿಗಳು, ನಮ್ಮ ಅನೇಕ ಕಡೆ ನಮ್ಮ ಏನು ಆಸ್ಪಿರೆಂಟ್ಸ್ ಇದ್ರು ಅವರೆಲ್ಲರೂ ಕೆಲಸ ಮಾಡ್ತಾರೆ. ಮುಖಂಡರು ಕೆಲಸ ಮಾಡ್ತಾರೆ, ಕಾರ್ಯಕರ್ತರು ಕೆಲಸ ಮಾಡ್ತಾರೆ. ಒಟ್ಟಾರೆ ಏನು ಟೀಮ್ ಲೀಡರ್ಶಿಪ್ನಲ್ಲಿ ಸಾಮೂಹಿಕ ಇದರಲ್ಲಿ ಒಂದು ಸಹ ಇದನ್ನು ನಾವು ಗೆಲ್ತೀವಿ. ಸರ್, ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಈಗ ವೀಣಾ ಕಾಶ್ಯಪ್ಪ ಪಕ್ಷೇತರ ನಡೀತಿ ಮಹಿಳೆ ಸಭೆ ಪ್ರಶ್ನೆ ಏನಿಲ್ಲ ಅನ್ನೋದು ನೋಡಿ, ಅದೆಲ್ಲವೂ ಕೂಡ ಪಕ್ಷ ತೀರ್ಮಾನ ಮಾಡ್ತದೆ. ಒಂದು ಪಕ್ಷೇತರ ಇದೆಲ್ಲವೂ ಕೂಡ ಅಷ್ಟು ಪಾರ್ಲಿಮೆಂಟ್ನಲ್ಲಿ ಸರಳ ಅಸೆಂಬ್ಲಿಯಲ್ಲಿ ಪಕ್ಷೇತರ ಅದೆಲ್ಲ ಮುಖ ಆಗ್ತದೆ. ಅದೆಲ್ಲವನ್ನು ಕೂಡ ಪಕ್ಷ ನಿಭಾಯಿಸ್ತದೆ. KPC ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಅದು ಅವರೆಲ್ಲ ಮನವೊಲಿಸ್ತಾರೆ. ಸ್ವಾಭಿಮಾನದ ಬಗ್ಗೆ ಆಗಿರೋ ವಿಜಯನ ಕಾಶ್ಯಪ್ಪನವರು ಹೊರಗಿನವರಿಗೆ ಸಂಯುಕ್ತ ಪಕ್ಷದ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ಅವರ ಜೊತೆ ಮಾತಾಡ್ತಾರೆ ಎಲ್ಲ ಬಗ್ಗೆ ಇರುತ್ತೆ. ಇವತ್ತಿನ ಮೀಟಿಂಗ್ ನ್ಯೂಸ್ ಆನ್ ಕೇಳಿಯೇ ದೇಖ್ತಿ ರಹಿ ಅಪ್ನಾ ಚಾನಲ್ TV22 ನ್ಯೂಸ್. ಲೈಕ್ ಕರೆ, ಶೇರ್ ಕರೆ, ಸಬ್ಸ್ಕ್ರೈಬ್ ಕರೆ, ಬೆಲ್ ಐಕನ್ ಬಟನ್ ದಬಾನಾ ನಾ ಭೂಲೇ.